ಈ ಸಲ ನೀವು ಬಹಳ ಜನ ಮಿನಿಸ್ಟರ್ಸ್ಗಳನ್ನೆಲ್ಲ ನಿಂತ್ಕೊಂಬಿಡಿ ಅಂತ ತಾವು ಕೇಳಿದ್ರಿ ಅಂತ ಒಂದು ಸುದ್ದಿ ಬಂತು ಒಂದ್ ಏಳೆಂಟು ಜನ ಮಿನಿಸ್ಟರ್ಗಳನ್ನ ನಿಂತ್ಕೊಂಡ್ಬಿಡಿ ಅಂತ ಆಮೇಲೆ ಇನ್ನೊಂದು ಮಾತಿದೆ ಇದು ಸ್ವಲ್ಪ ಕ್ರಿಟಿಕಲ್ಲೇ ಏನು ಅಂದರೆ ಈಗ ಮಿನಿಸ್ಟರ್ ನಿಂತ್ಕೊಳ್ಳಿಲ್ಲ ಬಟ್ ಅವ್ರಿಗೊಂದು ಡಬಲ್ ಬಂಪರ್ ಎಲ್ಲ ಕೊಟ್ಬಿಟ್ರಿ ನೀವು ಯಾಕಂದ್ರೆ ಅವ್ರ ಮಕ್ಕಳನ್ನ ನಿಂತ್ಬಿಟ್ರಿ ನೀವು ಕಾಂಗ್ರೆಸ್ನಲ್ಲಿ ಇಲ್ಲ ಅದು ಮಾಧ್ಯಮಗಳಲ್ಲಿ ಆಗಿಂದಾಗೆ ಬರ್ತಾ ಇತ್ತು ಮಂತ್ರಿಗಳನ್ನ ನಿಲ್ಲಿ ನಿಲ್ಲಿ ಅಂತ ಹೇಳಿ ಎಲ್ಲ ಒಂದೋ ಎರಡೋ ಕ್ಷೇತ್ರದಲ್ಲಿ ಮಾತ್ರ ಆ ಥರದ ಮಕ್ಕಳೆಲ್ಲ ಬಂದ್ಬಿಟ್ರಲ್ಲ ಮಕ್ಕಳು ಅಂತ ಹೇಳಿದ್ರೆ ಇವತ್ತು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ ಆಯಾ ಜಿಲ್ಲೆಗಳಲ್ಲಿ ಆಯಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ನಾಯಕರುಗಳು ಅಲ್ಲಿ ಎಮ್ ಎಲ್ ಎಗಳಿರ್ಬೋದು ಮತ್ತು ಡಿಫಿಟೆಡ್ ಎಮ್ ಕ್ಯಾಂಡಿಡೇಟ್ಸ್ ಇರ್ಬೋದು ಮತ್ತು ಜನಸಾಮಾನ್ಯರು ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯದ ಸಂಗ್ರಹಣೆಯನ್ನು ಮಾಡಿ ಯಾರು ನಿಂತರೆ ನಾವು ಹೆಚ್ಚು ಗೆಲ್ಲಲಿಕ್ಕೆ ಅವಕಾಶಗಳಿದೆ ಗೆಲ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ತೀರ್ಮಾನವನ್ನು ತೆಗೋದ್ರ ಜೊತೆಗೆ ಮುಂದಿನ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಮಹಿಳೆಯರನ್ನು ಮುಂದಿನ ಮುನ್ನಾಲಿಗೆಗೆ ತರಬೇಕು ಅವ್ರಿಗೂ ಕೂಡ ನಾಯಕತ್ವವನ್ನು ಗುರುತಿಸಿ ಕೊಡಬೇಕು ಅಂಥೇಳಿ ಅವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಇವತ್ತು ಪಕ್ಷ ತೀರ್ಮಾನ ಮಾಡಿ ಕೊಟ್ಟಿದೆ ಸೊ ಈ ಒಂದು ಓವರಾಲ್ ನಾಯಕತ್ವದ ಕೊರತೆ ನಾಯಕ ಹೊಸ ನಾಯಕತ್ವಗಳು ಬೆಳೀಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನು ಪಕ್ಷ ತೆಗೆದುಕೊಂಡಿದ್ವಿ ಬಟ್ ಕಾರ್ಯಕರ್ತರು ಈ ಕುಟುಂಬ ರಾಜಕಾರಣ ಹಾಗೆ ಹೇಗೆ ಅಂತ ಚರ್ಚೆ ಮಾಡಿಬಿಡ್ತಾರೆ ನಾವು ನಾವು ಆಸ್ಪೈರ್ ಮಾಡಿದ್ವಿ ನಾವು ಆಲೋಚನೆ ಮಾಡಿದ್ವಿ ಈ ಹಾಕಿದ್ರು ಕೆಲವು ಕಾರ್ಯಕರ್ತರು ಕೆಲವು ರೀತಿ ಹೇಳ್ತಾರೆ ಜನಸಾಮಾನ್ಯರು ಒಂಥರ ಹೇಳ್ತಾರೆ ಇಲ್ಲಿ ನಮಗೇನು ಅಂತ ಅಂದರೆ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಚುನಾವಣೆಯನ್ನು ಗೆಲ್ಲಬೇಕು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಮಾನದಂಡ ಆಗ್ತದೆ ನೀವು ಏನನ್ನ ನಮ್ಮ ಮೇಲೆ ಬಿಂಬಿಸ್ತೀರಿ ಗೆಲುವೇ ಮಾನದಂಡ ಅಲ್ವಾ ಅಂತಿಮವಾಗಿ ಅಂತಿಮವಾಗಿಬಿಲಿಟಿ ಇಸ್ ದಿ ಫೈನಲ್ ಇನ್ನೆಬಿಲಿಟಿ ಯಾರು ನಿಂತರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಆ ಒಂದು ನಿಟ್ಟಿನಲ್ಲೂ ನಿಮ್ಮನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಚುನಾವಣೆ ಏನಾದರೂ ಯಾರು ಬೇರೆಯವ್ರನ್ನ ಹಾಕಿದ್ರೆ ಡಮ್ಮಿ ಅಡ್ಜಸ್ಟ್ಮೆಂಟು ಅಂದ್ಬಿಡ್ತೀರಿ ಅಲ್ಲ ಸರ್ ಆಮೇಲೆ ನೀವು ಮಿನಿಸ್ಟ್ರಿಗಳ ಮಕ್ಕಳನ್ನು ಹಾಕಿದ್ರೆ ಆಮೇಲೆ ಖಾಸಗಿ ಖರ್ಚೇನು ಕೊಡಬೇಕಾಗಿಲ್ಲ ಅಂತ ಸುಮ್ಮನೆ ಸೀಟ್ ಅಲ್ಲ ಇದು ಲೋಕಸಭಾ ಚುನಾವಣೆ ಅಷ್ಟೇನು ಖರ್ಚೇನು ಬರೋದಿಲ್ಲ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಆ ಥರದ ಏನು ಇದು ಬರೋದಿಲ್ಲ ಬಟ್ ಓವರ್ ಆಲ್ ಒಂದು ನಾಯಕತ್ವ ಬೆಳೀಲಿಕ್ಕೂ ಕೂಡ ಒಂದು ಅವಕಾಶ ಆಗಿದೆ ರೈಟ್ ಸರ್ ಈಗ ದೇಶದ ಚುನಾವಣೆ ಬಗ್ಗೆ ಬರುವಾಗ ಈಗ ನೀವುಗಾಗಲೇ ಎಂ ಪಿ ಈಗ ನೆಕ್ಸ್ಟು ನೀವು ಮತ್ತೆ ಅಧಿಕಾರದ ಚುಕ್ಕಾಣಿನ ಹಿಡಿತೀರಿ ಈಗ ಈ ದೇಶದ ಮೊಹೋಲ್ ಹೆಂಗಿದೆ ಸರ್ ಈಗ ಇಂಡಿಯಾ ಅಲಯನ್ಸ್ನಲ್ಲಿ ನೋಡಿ ನಿಮಗೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಟಿ ಎಮ್ ಸಿಯಿಂದ ಹಿಡಿದು ನಿಮ್ಗೆ ಇಲ್ಲೊಂದು ಸ್ವಲ್ಪ ಲೆಫ್ಟ್ ಕೇರಳದ ಲೆಫ್ಟ್ ಹೊರತುಪಡಿಸಿದ್ರೆ ಬಿಹಾರ ಯು ಪಿ ಏನೋ ಒಂದು ಸ್ವಲ್ಪ ಸೆಗ್ರಿಗೇಷನ್ನಲ್ಲಿ ಒಂದು ಚೂರು ಏನೋ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ನಮಗೆ ನೋಡಿ ನಾಯಕರಲ್ಲಿ ಒಂದೊಂದು ಭೇ ರೀತಿಯಲ್ಲಿ ಒಬ್ಬೊಬ್ರದ್ದು ಇರ್ಬೋದು ಕಾರಣ ಏನು ಅಂತ ಅಂದರೆ ಕೆಲವು ರಾಜ್ಯಗಳಲ್ಲಿ ನಮಗೆ ಅವರಿಗೆ ವಿರೋಧ ಇರ್ತದೆ ಸೊ ಚುನಾವಣೆ ಆದ ಮೇಲೆ ಯಾವ ರೀತಿಯಾದಂಥ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ನಮ್ಮ ಗುರಿ ಏನು ಅಂತ ಅಂದರೆ ಎಲ್ಲ ವಿರೋಧ ಪಕ್ಷಗಳ ಗುರಿ ಏನು ಅಂತ ಅಂತ ಅಂದರೆ ಮೊದಲು ನಾವು ನಮ್ಮ ನಮ್ಮ ರಾಜ್ಯಗಳಲ್ಲಿ ನಮ್ಮ ಸೀಟ್ಗಳನ್ನು ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ನೀವು ಮಿನಿಸ್ಟರ್ ಆಗ್ಬೋದಾ ನನಗೆ ಅಷ್ಟು ಆಸೆ ಇಲ್ಲ ಆಸೆ ಇಲ್ಲ ಬಟ್ ನಿಮಗೆ ಅವಕಾಶ ಬಂದರೆ ನನಗೆ ಅಷ್ಟು ಆಸೆನೇ ಇಲ್ಲ ಆಸೆ ಬೇಡ ಸರ್ ಅವಕಾಶ ಅಲ್ಲ ನನಗೆ ಸ್ವಲ್ಪ ಏತಿ ಕೇಳಿಲಿ ನಾನು ಒಬ್ಬ ಜನಸೇವಕ ನಾನು ಕೆಲಸ ಮಾಡಲಿಕ್ಕಿರೋನು ನಾನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ರಾಜಕಾರಣದಲ್ಲಿ ಇಟ್ಕೊಂಡು ಬಂದವನಲ್ಲ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಆ ಸ್ಥಾನವನ್ನು ನನಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಹೆಚ್ಚು ಆಸೆ ಪಡುವಂಥವನಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಶುರುವಾಯಿತು ನಮ್ಮ ನಿಮ್ಮ ಮಾತುಗಳು ಅದನ್ನು ಯಾರು ಹೆಂಗೆ ಸ್ವೀಕರಿಸಿದ್ರು ಅದು ಗೊತ್ತಿಲ್ಲ ನನಗೆ ನೀವು ರಾಜಕೀಯದಿಂದ ಸ್ವಲ್ಪ ವಿಮುಖರಾಗೋದಕ್ಕೆ ನೀವು ಬಯಸಿದ್ರಿ ಅನ್ನೋ ಥರದ್ದು ಒಂದು ಚರ್ಚೆ ಶುರುವಾಯಿತು ಒಂಚೂರು ಬೇಸರವಾಗಿತ್ತು ಅನ್ನೋದು ಅದು ನಿಜನಾ ಅಥವಾ ಅದು ಕಲ್ಪನೆನಾ ಅದು ಏನದು ನನಗೆ ನಾನು ಮೂರು ಬಾರಿ ಸಂಸತ್ ಸದಸ್ಯನಾಗಿದ್ದೀನಿ ಟೆನ್ ಇಯರ್ಸ್ ಏಯ್ಟ್ ಮಂತ್ಸು ಉಪಚುನಾವಣೆಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಾಗಿ ಇದೇ ಕ್ಷೇತ್ರದಲ್ಲಿ ನಾನು ಆಯ್ಕೆ ಆದೆ ನನಗೆ ನನ್ನ ಕೆಲಸ ಕಾರ್ಯಗಳ ಬಗ್ಗೆ ತೃಪ್ತಿ ಇದೆ ರಾಜಕಾರಣದ ಬಗ್ಗೆ ಈ ವ್ಯವಸ್ಥೆ ಬಗ್ಗೆ ಎಲ್ಲ ಒಂದು ಕಡೆ ಅಸಮಾಧಾನ ಇದೆ ಅಸಮಾಧಾನ ಇದೆ ನಿಮಗೆ ಈ ವ್ಯವಸ್ಥೆ ಬಗ್ಗೆ ಅಸಮಾಧಾನ ಇದೆ ಸೊ ಹಾಗಾಗಿ ಸುಮ್ಮನೆ ರಾಜಕಾರಣ ಯಾತಕ್ಕೆ ಬೇಕು ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವೇನು ಅನ್ಕೋತೀವಿ ಆ ಗುರಿ ಮುಟ್ಟೋದಕ್ಕೆ ಬೇರೆ ಬೇರೆ ರೀತಿಯ ಅಡೆತಡೆಗಳು ಇದ್ದೇ ಇರ್ತದೆ ಜನಸೇವೆಯಲ್ಲಿ ಜನಸೇವೆಯಲ್ಲಿ ಸೊ ಹಾಗಾಗಿ ಯಾರಾರ ಮುಂದೆ ಬಂತು ಅಂದರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥದ್ದನ್ನು ನಾನು ನನ್ನ ಸಹೋದರಿಗೂ ಕೂಡ ತಿಳಿಸಿದ್ದೆ ನಮ್ಮ ಸ್ಥಳೀಯ ಮುಖ ಮುಖಂಡರುಗಳಿಗೂ ತಿಳಿಸಿದ್ದೆ ಎಲ್ಲ ಶಾಸಕರಿಗೂ ಕೂಡ ನಾನು ಮನವಿ ಮಾಡಿದೆ ಯಾರು ಇದ್ದರೆ ನೀವು ಸೂಚಿಸಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ